ಕೊನೆಯಲ್ಲಿ ಹಪ್ಪು ಹೋದ ದಾರಿಯಲ್ಲಿ ಉದಾ. ಇದೀಗ ಅಶ್ವಿನಿ ಅವರ ತಂದೆ ರೇವಣ್ಣ, ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ನೋಡೋಣ ಬನ್ನಿ ವೀಕ್ಷಕರೇ. ಇದೀಗ ಏಕಾಏಕಿ ರೇವಣ್ಣ ಅವರ ಕೊನೆಯ ಆಸೆಯನ್ನ ಇದೀಗ ಅಶ್ವಿನಿ ಅವರು ತಿಳಿಸಿದ್ದಾರೆ ಏನು ಎಂಬುದರ ಸಂಪೂರ್ಣ ವಿಡಿಯೋ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಹೆಸರು ಕೇಳಿದರೆ ಇದೀಗ ಎಲ್ಲರ ಕಣ್ಣಂಚಲ್ಲಿ ಕಣ್ಣೀರು ಬರುತ್ತದೆ. ಪುನೀತ್ ಅವರು ಇನ್ನಿಲ್ಲವಾಗಿ 3 ತಿಂಗಳುಗಳೇ ಕಳೆದು ಹೋಯಿತು. ಈಗಲೂ ಪುನೀತ್ ಇಲ್ಲೇ ಎಲ್ಲೋ ಇದ್ದಾರೆ, ಚಿತ್ರೀಕರಣದಲ್ಲಿ ಹೋಗಿದ್ದಾರೆ ಎಂದು ಎಲ್ಲರೂ ಕೂಡ ಭಾವಿಸುತ್ತಿದ್ದಾರೆ. ಭೌತಿಕವಾಗಿ ಪುನೀತ್ ಇಲ್ಲವಾದರೂ ಅವರು ತೋರಿಸಿಕೊಟ್ಟಿರುವಂತಹ ಒಳ್ಳೆಯತನ ದಾರಿ ಎಲ್ಲರ ಜೊತೆ ಇದೆ. ಇದೇ ರೀತಿಯಲ್ಲಿ ಅವರ ದಾರಿಯಲ್ಲಿ ಪುನೀತ್ ಅಶ್ವಿನಿ ಅವರು ಕೂಡ ಸಾಗುತ್ತಿದ್ದಾರೆ. ಆದರೆ ಒಂದರ ನಂತರ ಒಂದು ಬರ ಸಿಡಿಲಂತೆ ಎನ್ನುವಂತೆ ಅಶ್ವಿನಿ ಅವರಿಗೆ ನಿನ್ನೆ ಮತ್ತೊಂದು ಆಘಾತವಾಗಿದೆ. ಅಶ್ವಿನಿ ಅವರ ತಂದೆ ರೇವಣ್ಣ ನಿನ್ನೆ ಬೆಳಗ್ಗೆ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ನಿಧನರಾದರು. 3 ತಿಂಗಳುಗಳ ಸಮಯದಲ್ಲಿ ಪತಿ ಮತ್ತು ತಂದೆ ಇಬ್ಬರನ್ನ ಕಳೆದುಕೊಂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ನೋವಿನಲ್ಲಿದ್ದಾರೆ. ಅಶ್ವಿನಿ ಅವರ ತಂದೆ ರೇವಣ್ಣ ಅವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಬಹಳ ಸಂತೋಷವಾಗಿ ಇದ್ರು ರೇವಣ್ಣ. 78 ವರ್ಷವಾದರೂ ಆರೋಗ್ಯಕ್ಕೆ ತೊಂದರೆ ಮಾಡಿಕೊಂಡಿರಲಿಲ್ಲ. ಆದರೆ ನಿನ್ನೆ ಬೆಳಗ್ಗೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಾಸ ಕಂಡು ಬಂದು ಕಾರಣ ರೇವಣ್ಣ ಅವರನ್ನ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಆಸ್ಪತ್ರೆಗೆ ಹೋದ ನಂತರ ರೇವಣ್ಣ ಅವರಿಗೆ ಹೃದಯಾಘಾತವಾಗಿ ಇಹಲೋಕ ತ್ಯಜಿಸಿದ್ದಾರೆ. ಈ ಸಮಯದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪರಿಸ್ಥಿತಿ ಮತ್ತು ನೋವನ್ನ ಊಹಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ. ಎಲ್ಲಾ ವಿಷಯಕ್ಕೆ ಧೈರ್ಯ ನೀಡುತ್ತಿದ್ದ ತಂದೆಯನ್ನ ಅಶ್ವಿನಿ ಕಳೆದುಕೊಂಡಿದ್ದಾರೆ. ಈ ರೀತಿಯ ಆಘಾತಗಳು ಯಾವುದೇ ಹೆಣ್ಣಿಗೂ ಬಾರದೇ ಇರಲಿ, ಆದರೆ ಅವರು ಹೋಗುವ ಸಮಯದಲ್ಲಿ ಅವರ ಕೊನೆಯ ಆಸೆ ಎಂಬುದನ್ನ ತಿಳಿಸಿದ್ದಾರೆ. ಹೌದು, ಇದೀಗ ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಎಂಬುದು ಅವರ ಕೊನೆಯ ಆಸೆಯಾಗಿದೆ ಅಂತ ಇದು ಮೂಲಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ. ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ. ಇದೀಗ ತಂದೆ ಹೋದ ದುಃಖದಿಂದ ನೋವಿನ ಪರಿಸ್ಥಿತಿಯಲ್ಲಿ ಇದೀಗ ಅಶ್ವಿನಿ ಅವರಿದ್ದಾರೆ. ಅವರ ಕಣ್ಣುಗಳನ್ನ ಸಹ ದಾನ ಮಾಡಿದ್ದಾರೆ. ಇದು ಒಂದು ಮಾನವೀಯತೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.